ಹುಬ್ಬಳ್ಳಿಯಲ್ಲಿ ಜಗದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋಗಿದ್ದಾರೆ. ಸಿದ್ಧಾರೂಢರು, ಸಿದ್ಧಾರೂಢರಲ್ಲಿ ಅನೇಕ ಶಿಷ್ಯರಿದ್ರು. ಅದರಾಗ ಒಬ್ಬ ಮಿಶ್ರಿ ಕೋಟಿ ಬಡಿಗಾರ ಕಾಳಪ್ಪ ಅಂತ ಒಬ್ಬಿದ್ದ. ಅವ ಸೇವಾ ಮಾಡಬೇಕು, ಉಳಿದ ಆಯುಷ್ಯ ಗುರುಗಳ ಸೇವೆಯಲ್ಲೇ ಕಳಿಬೇಕು ಅಂತ ತನ್ನ ಊರನ್ನು ಬಿಟ್ಟು ಬಂದಿರುವಂತ ಪರಮ ಭಕ್ತ ಸಿದ್ಧಾರೂಢರ ಪರಮ ಶಿಷ್ಯ. ಅವ ಬಂದ ಬಳಿಕ ಆ ಬಡಿಗಾರ ಕಾಳಪ್ಪನ ಹಿರಿತನದೊಳಗೆ ಸಿದ್ಧಾರೂಢರು ಕೈಲಾಸ ಮಂಟಪವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ನೀವು ಈಗಾದರೂ ಯಾರಾದರೂ ಹೋಗಿ ನೋಡ್ರಿ, ಬಹಳಷ್ಟು ಕಲಾತ್ಮಕವಾದಂಥ ಮಂಟಪ ಕೈಲಾಸ ಮಂಟಪ, ಸಿದ್ಧಾರೂಢರ ಮಂಟಪ ಅದು ಬಹಳಷ್ಟು ಕಲಾತ್ಮಕವಾದದ್ದು. ಅದನ್ನು ಬಡಿಗಾರ ಕಾಳಪ್ಪ ಬಹಳಷ್ಟು ತನ್ನ ವಿದ್ಯಾಬುದ್ಧಿಯನ್ನು ಬಳಸಿ ಆ ಮಂಟಪವನ್ನು ಕಟ್ಟಿದಾಮ. ಆಮ ದಿನಾಲು ಸೇವಾ ಮಾಡ್ತಿದ್ದ, ಶಾಸ್ತ್ರ ನಡೆದಾಗ ಶಾಸ್ತ್ರ ಶ್ರವಣ ಮಾಡ್ತಿದ್ದ. ಆ ಬಳಿಕ ತನ್ನ ಕೆಲಸಕ್ಕೆ ಮತ್ತು ಕೈಲಾಸ ಮಂಟಪದ ಕೆಲಸಕ್ಕೆ ತೊಡಗ್ತಿದ್ದ, ಮತ್ತು ಅಲ್ಲೇ ಮಠದೊಳಗನ ಪ್ರಸಾದ ಮಾಡ್ತಿದ್ದ. ಉಳಿದ ಆಯುಷ್ಯ ಸೇವೆಯಲ್ಲೇ ಕಳಿಬೇಕು ಅಂತ ಬಂದಾಮ. ಒಮ್ಮೇನಾಯ್ತು ಅಂತ ಕೇಳಿದರೆ, ಸಿದ್ಧಾರೂಢರು ತಾವು ಬೆಳಿಗ್ಗೆ ತಮ್ಮ ವಿಶ್ರಾಂತಿ ಖೋಲೆಯಿಂದ ಹೊರಗೆ ಬಂದರು. ಮಿಶ್ರಿಕೋಟಿ ಬಡಿಗಾರ ಕಾಳಪ್ಪ ಇನ್ನು ಅಪ್ಪವರಿಗೆ ಹೋಗಿ ನಮಸ್ಕಾರ ಮಾಡಿ ನಾ ಕೆಲಸಕ್ಕೆ ಹತ್ತಬೇಕು ಅಂತ ಕಾಳಪ್ಪ ಅವರಿಗೆ ಬಂದು ನಮಸ್ಕಾರ ಮಾಡಿದ. ಸಿದ್ಧಾರೂಢರು ಅವನ ಮುಖವನ್ನು ನೋಡಿದರು. ಹುಳು 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 ಅಂಥೇಳಿ ಅವನ ದಿಟ್ಟಿಸಿ ಅವನ ಮುಖವನ್ನು ನೋಡಿದರು. ಮುಖ ನೋಡಿ ಹೇಳ್ತಾರೆ ಸಿದ್ಧಾರೂಢರು, ಕಾಳಪ್ಪ ನೀ ಮಾಡುವಂಥ ಈ ಕೈಲಾಸ ಮಂಟಪದ ಕೆಲಸ ಅರ್ಧಕ್ಕೆ ಉಳಿಯುವಂಗೆ ಕಾಣ್ತೈತಲ್ಲೋ ಅಂತಂದ್ರು. ಈ ನೀ ಮಾಡೋ ಕೆಲಸ ಅರ್ಧಕ್ಕೆ ಉಳಿಯುವಂಗೆ ಕಾಣ್ತೈತಲ್ಲೋ ಅಂತ ಅನ್ನೋದಕ್ಕೆ ಸಿದ್ಧಾರೂಢರ ಪರಮಶಿಷ್ಯನಾದಂಥ ಕಾಳಪ್ಪ ತಿಳ್ಕೊಂಡು ಬಿಟ್ಟ, ನನಗೆ ಮರಣದ ಅಂಥೇಳಿ, ನನ್ನ ಆಯುಷ್ಯ ಮುಗದತಿ ಅಂತ ತಿಳ್ಕೊಂಡು ಬಿಟ್ಟ. ಆವಾಗ ಹೇಳ್ತಾನೆ, ಯಪ್ಪ ನನ್ನ ಆಯುಷ್ಯ ಇರುವ ಪರ್ಯಂತರ ನಿನ್ನ ಸೇವೆ ಮಾಡಿ ಧನ್ಯನಾಗಬೇಕು ಅಂತ ಬಂದಿದ್ನಿ, ಇದೊಂದು ಕೈಲಾಸ ಮಂಟಪದ ಕಾರ್ಯ ಮುಗಿಸಬೇಕು ಅಂತ ಬಂದಿದ್ನಿ, ಮತ್ತು ಅರ್ಧಕ್ಕೆ ಉಳಿತೈತಿ ಅಂತಂದ್ರೆ ಇನ್ನು ನಾಯನ್ನು ಮಾಡೋಕ್ಕೆ ಸಾಧ್ಯದಪ್ಪ, ಉಳಿದ್ರೆ ಉಳಿವಾಲ್ತಕ್ಕ ಅಂತ ಕಾಳಪ್ಪ ಹೇಳಿದ. ಅದಕ್ಕೆ ಸಿದ್ಧಾರೂಢರು, ಇಲ್ಲಪ್ಪ ಅದು ನಿನ್ನ ನೇತೃತ್ವದೊಳಗೆ ನಡೆದಂಥ ಕಾರ್ಯ, ಅದು ನೀನ ಮುಗಿಸಿದ್ರೆ ಚಲೋ ಆಕತಿ ಅಂತಂದ್ರು. ಕಾಳಪ್ಪ ಅದು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಕತಿ ಅಂತಂದ್ರು. ಅದಕ್ಕೆ ಅವಂತಾನ, ಅದು ನಿನಗೆ ಬಿಟ್ಟಿದ್ದೀಯಪ್ಪ ಅಂದವ. ನನ್ನ ಕೈಯಿಂದ ಮುಗಿಸ್ಬೇಕೋ ಬಿಡಬೇಕೋ ಅನ್ನೋದು ಅದು ನಿನಗೆ ಬಿಟ್ಟದ್ದು ಅಂತಂದಾಗ ಸಿದ್ಧಾರೂಢರು ಅಂತಾರು, ಕಾಳಪ್ಪ ಇನ್ನೊಂದು 20 ವರ್ಷ ಹೆಚ್ಚು ಮಾಡೋನಪ್ಪ ನಿನ್ನ ಆಯುಷ್ಯ ಅಂತಂದ್ರು. ಜಗದ್ಗುರು ಸಿದ್ಧಾರೂಢರು ಮಿಶ್ರಿಕೋಟಿ ಬಡಿಗಾರ ಕಾಳಪ್ಪನ ಆಯುಷ್ಯ ಮುಗಿದಾಗ ಇನ್ನೂ 20 ವರ್ಷ ಹೆಚ್ಚು ಮಾಡೋನು ಅಂತ ಅಂತಾರು ಅಂತಂದ್ರೆ, ಮಹಾತ್ಮರ ಆಶೀರ್ವಾದದೊಳಗೆ ಏನಿಲ್ಲಂತೀರಿ ನೀವು, ಏನಿಲ್ಲಂತೀರಿ? ಅದಕ್ಕೆ ಹೇಳಿದ್ರು, ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ, ವಯೋವೃದ್ಧರ ಸೇವಾ, ಜ್ಞಾನವೃದ್ಧರ ಸೇವಾ, ತಪೋವೃದ್ಧರ ಸೇವಾ, ಆಶ್ರಮ ವೃದ್ಧರ ಸೇವಾ ನಾವು ಮಾಡಿದರೆ, ತಪಸ್ವಿಗಳ ಸೇವಾ ನಾವು ಮಾಡಿದರೆ ಅವರು ತಮ್ಮ ತಪೋಬಲದಿಂದ ನಮ್ಮ ದೈವದೊಳಗೆ ಇಲ್ಲದನ್ನೂ ಕೊಡ್ತಾರಪ್ಪ. ಇಂಥ ಉದಾಹರಣೆಗಳು ಸಾಕಷ್ಟು ಸಿಗ್ತಾ ಇರುವಾಗ ಎನ್ನ ಆತ್ಮೀಯ ಬಂಧುಗಳೇ, ನಾವು ಮಹಾತ್ಮರ ಸೇವೆಯನ್ನು ಮಾಡಿ ದೈವವನ್ನು ಬದಲಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯದ.